ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡೋದಲ್ಲಿ ಸಂಕ್ರಾಂತಿ ಸ್ಪೆಷಲ್ ಪೊಂಗಲ್ ರೆಸಿಪಿ ತೋರಿಸ್ತಾ ಇದ್ದೀನಿ ಸ್ವೀಟ್ ಪೊಂಗಲ್ ಇಲ್ಲಿ ನಾನು ಕುಕ್ಕರ್ ಬಿಸಿ ಆಗ್ಲಿಕ್ಕಿಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ ಇದಕ್ಕೆ ಕಾಲು ಕಪ್ಪಷ್ಟು ಹೆಸರು ಬೇಳೆನ ತೊಳೆದು ಈ ಕಪ್ಪಲ್ಲಿ ಇದು ಕಾಲು ಕಪ್ಪಾಳುತ್ತೆ ಯಾವುದಾದ್ರೂ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಹೆಸರು ಬೇಳೆನ ತೊಳೆದು ಇಲ್ಲಿ ನಾನು ಹಾಕ್ಕೊಂಡು ಇದೊಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡಬೇಕು ಈ ತುಪ್ಪದಲ್ಲಿ ಬೇಳೆನ ಸ್ವಲ್ಪ ಒಂದು ಸ್ವಲ್ಪ ಕಲರ್ ಸ್ಲೈಟ್ಲಿ ಚೇಂಜ್ ಆಗುವಷ್ಟು ಜಾಸ್ತಿ ಬ್ರೌನ್ ಅಲ್ಲ ಬೇಡ ಅಷ್ಟು ಇದನ್ನು ಫ್ರೈ ಮಾಡಿಕೊಳ್ಬೇಕು ಇಲ್ಲಿ ನಾನು ಹೆಸರುಬೇಳೆ ಡಬಲ್ ಅಕ್ಕಿ ತಗೊಂಡಿದ್ದೇನೆ ಅಂದರೆ ಅರ್ಧ ಕಪ್ಪಷ್ಟು ಊಟದ ಅಕ್ಕಿನ ಅದನ್ನು ಅಷ್ಟೇ ತೊಳೆದು ನಾನು ಇದಕ್ಕೆ ಹಾಕೊಳ್ತಾ ಇದ್ದೇನೆ ಒಟ್ಟಿಗೆ ಇದನ್ನು ಫ್ರೈ ಮಾಡುವ ಇನ್ನೊಂದು ಎರಡು ಮೂರು ನಿಮಿಷ ಅಕ್ಕಿ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಈಗ ಇದಕ್ಕೆ ನಾನಿಲ್ಲಿ ನೀರು ಹಾಕ್ಕೊಳ್ತಾ ಒಬ್ಬೊಬ್ಬರು ಹಾಲು ಹಾಕ್ತಾರೆ ಹಾಲು ಒಂದು ಸ್ವಲ್ಪ ನೀರು ಸ್ವಲ್ಪ ಅಂತ ನಾನಿಲ್ಲಿ ಬರೀ ನೀರಲ್ಲೇ ಮಾಡ್ತಾ ಇದು ಸಿಂಪಲಾಗಿ ಮಾಡೋದು ಇಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಹಾಕ್ಕೊಂಡಿದ್ದು ನೀರು ಬಟ್ ಎರಡು ಕಪ್ ಹಾಕ್ಕೊಂಡ್ರೆ ಇನ್ನೂ ಸಾಫ್ಟಾಗಿ ಬರ್ತದೆ ಅಕ್ಕಿ ಮತ್ತು ಹೆಸರು ಬೇಳೆ ಸೊ ಎರಡು ಕಪ್ ನೀರು ಹಾಕ್ಕೊಳ್ಳಿ ಅಂದರೆ ಟೋಟಲ್ ಮುಕ್ಕಾಲು ಕಪ್ ಇಷ್ಟಕ್ಕೆ ಬೇಳೆ ಮತ್ತು ಅಕ್ಕಿಗೆ ನಾನು ಎರಡು ಕಪ್ಪಷ್ಟು ನೀರು ಹಾಕೊಳ್ಬೇಕು ಈಗ ಇದನ್ನೆಲ್ಲ ಒಂದು ಸ್ವಲ್ಪ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರರಿಂದ ನಾಲ್ಕು ಇದು ಕೂಗ್ಲಿ ಆಗ ಸಾಫ್ಟಾಗಿ ಆಗ್ತದೆ ಬೇಳೆ ಮತ್ತು ಅಕ್ಕಿ ಎರಡು ಈಗ ಇದು ನಾಲ್ಕು ಆಗಿದೆ ಕುಕ್ಕರ್ ತಣ್ಣಗಾಗಿದೆ ಇದನ್ನು ಓಪನ್ ಮಾಡಿ ನೋಡುವ ನೋಡಿ ನಾನು ನೀರು ಕಮ್ಮಿ ಹಾಕಿರೋದಕ್ಕೆ ಇದು ಸ್ವಲ್ಪ ಬಿಡಿ ಬಿಡಿ ಅನ್ನಿಸ್ತದೆ ನೀರೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇದು ತುಂಬ ಸಾಫ್ಟ್ ಸ್ಮೂತಾಗಿ ಬರ್ತದೆ ತುಂಬ ಒಳ್ಳೆಯ ಟೆಕ್ಸ್ಚರ್ ಬರ್ತದೆ ಸೊ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ನಾನಿಲ್ಲಿ ಓಕೆ ಇದೀಗ ಆಗೈತೆ ಇದನ್ನು ಸೈಡಲ್ಲಿ ಇಡುವ ನೆಕ್ಸ್ಟ್ ಏನು ಮಾಡಬೇಕು ಒಂದು ತೋಪಿಗೆ ಆಮೇಲೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೇನೆ ಇದು ಪಫೆಕ್ಟ್ ಆಗಿರ್ತದೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಬೋದು ಮುಕ್ಕಾಲು ಕಪ್ ಬೆಲ್ಲಕ್ಕೆ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಈ ಬೆಲ್ಲ ಫಸ್ಟ್ ಕರಗಿಸ್ಕೊಳ್ಬೇಕು ಏನಾದರೂ ಕಸ ಇರ್ತದೆ ಬೆಲ್ಲದಲ್ಲಿ ಅದಕ್ಕೋಸ್ಕರ ಇಲ್ಲ ಪ್ಯೂರ್ ಬೆಲ್ಲ ಅಂದರೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ನೀವು ಅನ್ನ ಬೇಯಿಸಿರ್ತೀರಲ್ಲ ಅದಕ್ಕೆ ನಾನಿಲ್ಲಿ ಇದನ್ನು ಕರಗಿಸ್ಕೊಂಡು ಮತ್ತೆ ಹಾಕ್ಕೊಳ್ತಾ ಇದ್ದೇನೆ ಇದು ಒಳ್ಳೆ ಕುದ್ದು ಇದು ಪಾಕ ಏನಾಗೋದು ಬೇಡ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಕರಗಿದ ಮೇಲೆ ಇದನ್ನು ಇನ್ನೊಂದು ಪಾತ್ರೆಗೆ ಇದು ಶಿ ಶಿಫ್ಟ್ ಮಾಡಿಕೊಳ್ಬೇಕು ಅಂದರೆ ಇದನ್ನು ಸೋಸಿ ನಾವು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಅದರಲ್ಲಿ ಕಸ ಇದ್ದರೆ ಏನಿದ್ರೂ ಎಲ್ಲ ಅದರಲ್ಲೇ ಉಳಿತದೆ ಅದಕ್ಕೋಸ್ಕರ ತಣ್ಣಗೇನಾಗೋದು ಬೇಕು ಅಂತ ಇಲ್ಲ ಹೀಗೆ ಬಿಸಿ ಬಿಸಿಯೇ ಗಾಳಿಸಿಕೊಂಡ್ರೆ ಆಯಿತು ಒಂದು ಪಾತ್ರೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಈಗ ಇಮ್ಮಿಡಿಯೇಟ್ಲಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಇದು ತುಂಬ ಸಿಂಪಲ್ ಎಟ್ ಡಿಲಿಷಿಯಸ್ ರೆಸಿಪಿ ಅಂತ ಹೇಳ್ಬೋದು ತುಂಬ ಸಿಂಪಲಾಗಿ ಪೊಂಗಲ್ ಹೇಗೆ ಮಾಡ್ಬೋದು ಅಂತ ಸಂಕ್ರಾಂತಿಗೆ ಎಲ್ಲರೂ ಟ್ರೈ ಮಾಡಿ ಮನೆಯಲ್ಲಿ ಈಗ ಇದು ನಾನು ಇನ್ನೊಂದು ಪಾತ್ರೆಗೆ ಸೋಸ್ಕೊಂಡಿದ್ದೇನೆ ಇದಕ್ಕೆ ನಾವು ಬೇಯಿಸ್ಕೊಂಡಿರೋ ಅನ್ನ ಮತ್ತು ಬೇಳೆ ಮಿಕ್ಸರ್ನ ಹಾಕ್ಕೊಳ್ತಾ ಇದ್ದೇನೆ ಈಗ ಈ ಇದರಲ್ಲಿ ಅನ್ನ ಮತ್ತು ಬೇಳೆ ಬೆಲ್ಲದ ಪಾಕದಲ್ಲಿ ಒಳ್ಳೆ ಬೇಯಬೇಕು ಅಂದರೆ ಒಂದು ಐದು ನಿಮಿಷ ಐದರಿಂದ ಆರು ನಿಮಿಷ ಇದನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟಿದ್ದನ್ನು ಬೇಯಲಿಕ್ಕೆ ಬಿಡಬೇಕು ಬೇಯುವುದಂದ್ರೆ ನಾನು ಹೇಳಿದಲ್ಲ ಸ್ವಲ್ಪ ಬೆಂದಿದ್ರೆ ಅಷ್ಟೊಂದು ಬೇಕು ಅಂತ ಇಲ್ಲ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಬೇಯಿಸ್ತಾ ಇದ್ದೇನೆ ಅಷ್ಟೇ ಇದಕ್ಕೆ ಒಂದು ಚಿಟಿಕೆ ಏಲಕ್ಕಿ ಪುಡಿ ಹಾಕ್ಕೊಳ್ಬೇಕು ಒಂದೆರಡರಿಂದ ಮೂರು ಏಲಕ್ಕಿ ನಾನು ಹುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದು ಈಗ ಮುಚ್ಲಾ ಮುಚ್ಚಿ ನಾನು ಐದು ನಿಮಿಷ ಬೇಯಿಸ್ತಾ ಇದ್ದೇನೆ ನಿಮ್ಮ ನೀವು ಅನ್ನ ಬೇಳೆ ಒಳ್ಳೆ ಬೇಯಿಸಿದರೆ ಒಂದು ಮೂರು ನಿಮಿಷ ಮುಚ್ಚಿದರೆ ಸಾಕು ಪೊಂಗಲ್ ರೆಡಿನೇ ಆಗೋಗ್ತದೆ ನೋಡಿ ಈಗ ಇದು ತುಂಬ ಥಿಕ್ಕಾಗಿ ಟೆಕ್ಸ್ಚರೇ ಬೇರೆ ಆಗಿದೆ ತುಂಬ ನೀರಿತ್ತು ಆಗಲೇ ಈಗ ಅದೆಲ್ಲ ಬೇಳೆ ಕರಗಿ ಒಳ್ಳೆಯ ಥಿಕ್ಕಾಗಿದೆ ಕ್ರೀಮಿ ಟೆಕ್ಸ್ಚರ್ ಆಗಿದೆ ಈಗ ಇದಕ್ಕೆ ನಾನು ಗೋಡಂಬಿ ಹುರ್ಕೊಂಡಿದ್ದು ತುಪ್ಪ ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಗೋಡಂಬಿ ಹಾಕಿ ಮಿಕ್ಸ್ ಮಾಡ್ತಿದ್ದೇನೆ ನಮ್ಮ ಸ್ವೀಟ್ ಪೊಂಗಲ್ ರೆಡಿ ಆಗೋಯ್ತು ಎಷ್ಟು ಕ್ವಿಕ್ಕಾಗಿ ಮಾಡ್ಬೋದಲ್ಲ ಯಾರು ಬೇಕಾದರೂ ಬಿಗಿನರ್ಸ್ ಇದನ್ನು ಮಾಡ್ಬೋದು ಅಷ್ಟು ಸಿಂಪಲ್ ರೆಸಿಪಿ ಅಂತ ಹೇಳ್ಬೋದು ಹಾಲು ತೆಂಗಿನಕಾಯಿ ಥರ ಏನೂ ನಾನು ಯೂಸ್ ಮಾಡಿಲ್ಲ ಬರೀ ಮೂರರಿಂದ ನಾಲ್ಕು ಐಟಮಿಂದ ನಾನು ಇದನ್ನು ಮಾಡಿದ್ದು ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ನನ್ನ ಚಾನಲಲ್ಲಿ ಖಾರ ಪೊಂಗಲ್ ರೆಸಿಪಿನೂ ಇದೆ ಯಾರಿಗೆಲ್ಲ ಬೇಕು ಪ್ಲೀಸ್ ಚೆಕ್ ಮಾಡಿ ಎರಡು ರೆಸಿಪಿನ ಸಂಕ್ರಾಂತಿ ದಿನ ಟ್ರೈ ಮಾಡಿ ಮನೆಯಲ್ಲಿ ಹೇಗಾಯ್ತು ಅಂತ ನನಗೆ ಫೀಡ್ಬ್ಯಾಕ್ ಹೇಳಿ ತುಂಬ ಡಿಲಿಷಸ್ ಆಗಿರ್ತದೆ ಖಾರ ಪೊಂಗಲ್ ಅಷ್ಟೇ ತುಂಬ ಸೂಪರಾಗಿರ್ತದೆ ಟ್ರೈ ಮಾಡಿ ಹೇಳಿ ನನಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎವ್ರಿ